ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ ಇಲ್ಲಿಂದ ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಇದು ಎಲೆಕ್ಟ್ರಿಕ್ ಬಸ್ಸು, ಎಕೋ ಫ್ರೆಂಡ್ಲಿ ಬಸ್ ಅಂತಲೇ ಹೇಳ್ಬೋದು. ಬಸ್ಸು ಹೋಗ್ತಾ ಇದೆಯೋ ನಿಂತಿದೆಯೋ ದೇವರನ್ನೇ ಗೊತ್ತಾಗೋದಿಲ್ಲ. ಬೆಂಗಳೂರು ತುಂಬ ಇದೇ ಥರ ಬಸ್ ಆದರೆ ಪೊಲ್ಯೂಷನ್ನು ಕಡಿಮೆ ಆಗೋದ್ರಲ್ಲಿ ಎರಡೇ ಮಾತೇ ಇಲ್ಲ. ಹಾಗೋ ಹೀಗೋ ಬೆಂಗಳೂರಿನ ದಟ್ಟಡಿವ ಟ್ರಾಫಿಕ್ನ ದಾಟ್ಕೊಂಡು ಬಸ್ ಹತ್ತಬೇಕಾಗಿರೋ ಪ್ಲೇಸ್ಗೆ ಬಂದು ನೋಡಿದ್ರೆ ಬಸ್ ಹತ್ತಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ ಅಥವಾ ಇಲ್ಲೇ ಪಕ್ಕದ ರೈಲ್ವೆ ಸ್ಟೇಷನ್ ಇದೆಯಾ ಒಂದು ಗೊತ್ತಾಗ್ತಿರಲಿಲ್ಲ. ಜನ ಅಂದರೆ ಜನ, ವೀಕೆಂಡ್ಸಲ್ಲಂತೂ ಊರಿಗೆ ಹೋಗೋಕ್ಕೆ ಸಿಕ್ಕಾಬಟ್ಟೆ ಜನ ಎಲ್ಲ ಕಡೆಯಿಂದ ಬಂದು ನಿಂತಿರ್ತಾರೆ. ನಾವು ಹೋಗ್ತಾ ಇರುವಂಥ ಈ ಜಾಗದಲ್ಲೂ ಕೂಡ ತುಂಬ ಜನ ಸತತ 7-8 ಗಂಟೆಯ ಜರ್ನಿಯ ನಂತರ ನಾವು ತಲುಪಿದ್ದು ಡಾಕ್ಟರ್ ಜಯಲಕ್ಷ್ಮಿ ಮೆಟ್ರೋ ನಿಲ್ದಾಣ, ತಮಿಳ್ನಾಡು. ಇದೇ ನೋಡಿ ಚೆನ್ನೈ ಮೆಟ್ರೋ ಸ್ಟೇಷನ್ನು. ನಮ್ಮ ಬೆಂಗಳೂರು ಮೆಟ್ರೋ ಹೋಲಿಸ್ಕೊಂಡ್ರೆ ಇದೇನೂ ಅಲ್ಲ. ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಕಾಯಿನ್ ಕೊಡ್ತಾರೆ, ಬಟ್ ಇಲ್ಲಿ ಇದರ ಟಿಕೆಟ್ ಕೊಡ್ತಾರೆ. ಈ ಟಿಕೆಟ್ನ ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲಿ ಬೇಕಾದರೂ ಹೋಗ್ಬೋದು. ಇದೊಂಥರ ವಿಚಿತ್ರವಾಗಿ ಉಂಟಪ್ಪ. ಈ ಮೆಟ್ರೋದೊಳಗಡೆ ತಮಿಳ್ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಸೈನ್ ಬೋರ್ಡ್ಗಳಿಲ್ಲ. ಬೇರೆ ಲ್ಯಾಂಗ್ವೇಜಲ್ಲಿ ಯಾರಾದರೂ ಬಂದರೆ ದಿಕ್ಕಾಪಾಲಾಗೋದಂತ ಗ್ಯಾರಂಟಿ. ಅಂತೂ ಇಂತೂ ಟ್ರೈನಲ್ಲಿ ಇಳ್ಕೊಂಡು ನಾವು ಬರಬೇಕಾಗಿರೋ ಡೆಸ್ಟಿನೇಷನ್ಗೆ ಬಂದಾಯಿತು. ಲ್ಯಾಂಗ್ವೇಜ್ ಗೊತ್ತಿಲ್ದಿರೋ ಈ ಒಂದು ರಾಜ್ಯದಲ್ಲಿ ಇರೋದಾದರೂ ಹೇಗೆ ನೋಡೋಣ. ಇಲ್ಲಿ ಒಂದು ವಿಶೇಷ ಅನಿಸಿದೇನಪ್ಪ ಅಂತಂದರೆ, ಲಿಫ್ಟ್ ಹೋಗೋಕ್ಕಾಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಬಟನ್ನ ಪ್ರೆಸ್ ಮಾಡ್ಬೋದು ಕಾಲ್ನಲ್ಲಿ. ಲಗೇಜ್ ಏನಾದರೂ ಇಟ್ಕೊಂಡಿದ್ದೀವಿ ಅಂತಂದರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ, ಸಖತ್ತಾಗಿದೆ ಅನಿಸ್ತು. ಇವಾಗ ಚೆನ್ನೈನ ಬಡಪ್ಪನಲ್ಲಿ ಇದ್ದೀವಿ, ಇದರಲ್ಲಾದರೂ ಒಂದು ಪಿ ಜಿನ ಹುಡ್ಕೊಬೇಕು. ಭಾಷೆ ಗೊತ್ತಿಲ್ಲದಿರೋ ಊರಲ್ಲಿ ಪಿ ಜಿ ಹುಡ್ಕೊಂಗಾಗಿದೆ. ಯಾವುದೋ 200 meters ಒಂದು ಪಿ ಜಿ ತೋರಿಸ್ತದೆ, ಬನ್ನಿ ನೋಡೋಣ. ಅಂತೂ ಇಂತೂ ಏನೇನೋ ಮಾಡಿ ಬಜೆಟ್ ಓರಿಯೆಂಟೆಡ್ ಪಿ ಜಿ ಹುಡುಕಿದ್ದಾಯ್ತು, ಲಗೇಜ್ಗಳನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿದ್ದು ಆಯಿತು. ಇವಾಗ ಸ್ಟಾರ್ಟ್ ಟು ಎಕ್ಸ್ಪ್ಲೋರ್ ಚೆನ್ನೈ. ನೀವಿಲ್ಲಿ ನೋಡ್ತಿರೋದು ಇಂಡಿಯಾದ ಬಿಗ್ಗೆಸ್ಟ್ ಮಾರ್ಕೆಟ್ಗಳಲ್ಲಿ ಇದೊಂದು ಕೂಡ ಆಗಿದೆ. ಇದು ಬ್ರಿಟಿಷರ ಕಾಲದಲ್ಲಿ ಪೋರ್ಟ್ಗೆ ಹತ್ತಿರ ಇರೋದ್ರಿಂದ ಆ ಹತ್ತಿರದಲ್ಲೇ ವ್ಯಾಪಾರ ಸ್ಥಳಕ್ಕಾಗಿ ಈ ಒಂದು ಮಾರ್ಕೆಟ್ನ ಮಾಡಿಕೊಂಡಿದ್ರು. ಹಾಗಾಗಿ ಇದು ಇಂಡಿಯಾದ ಬಿಗ್ಗೆಸ್ಟ್ ಮಾರ್ಕೆಟ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಇನ್ನೊಂದು ವಿಶೇಷ ಅನಿಸಿದೇನಪ್ಪ ಅಂತಂದರೆ, ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಎಲ್ಲ ಮೆಟ್ರೋಕ್ಕೆ ಡೋರ್ ಇದ್ದರೆ ಇದು ಮೆಟ್ರೋ ಮತ್ತು ಮೆಟ್ರೋ ಸ್ಟೇಷನ್ಗೂ ಡೋರ್ ಇರುತ್ತೆ. ಏನಕ್ಕಪ್ಪ ಅಂತಂದರೆ ಕೆಳಗಡೆ ಇರೋದು ಹೈ ವೋಲ್ಟೇಜ್ ಆಗಿರೋದ್ರಿಂದ ಅದಕ್ಕೆ ಯಾರಾದರೂ ಮಿಸ್ ಆಗಿ ಹಾರಬಾರ್ದು ಅಥವಾ ಜಂಪ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಥರ ಒಂದು ಟೆಕ್ನಾಲಜಿ ಮಾಡಿದ್ದಾರೆ. ಇದು ನಮ್ಮ ಮೆಟ್ರೋಗೂ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು, ನಿಮಗೇನಿಸ್ತು ಅಂತ ಕಮೆಂಟ್ ಮಾಡಿ. ಇದು ನೋಡಿ ಮೆಟ್ರೋ ಇವಾಗ ಓಡೋಕ್ಕೆ ಸ್ಟಾರ್ಟ್ ಆಯಿತು, ಆದರೆ ಹೊರಗಡೆ ಡೋರ್ ಆಗೇ ಇರುತ್ತೆ. ಇದೊಂಥರ ಸೇಫ್ಟಿ ಮೆಜರ್ ಅಂತಲೇ ಹೇಳ್ಬೋದು. ನಮ್ಮ ಮೆಟ್ರೋದಲ್ಲಾದರೆ ಎಲ್ಲ ನೂಗು ನುಗ್ಗಲು, ಮೆಜೆಸ್ಟಿಕ್ಕಿಗೆ ಬಂದರೆ ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ ಹಿಂದೆ ಬನ್ನಿ ಅಂತ ಕೇಳಿಸ್ಕೊಳ್ಬೇಕು. ಆದರೆ ಇಲ್ಲಿ ಆ ಥರ ಯಾವುದೇ ರೀತಿಯ ಸೆಕ್ಯೂರಿಟಿಗಳು ಕೂಡ ಇರೋದಿಲ್ಲ. ನೋಡಿ ಈ ಕ್ಯೂ ಆರ್ ಕೋಡ್ನ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ನೋಡಿ ಈ ಥರ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ, ಓಪನ್ ಹಾಕ್ಕೊಂಡು ಹೋಗೋದು. ಸೊ ಅದಕ್ಕೆ ಆ್ಯಕ್ಚುಲಿ 5 rupees ಹಾಕಬೇಕು, ನನ್ನ ಹತ್ರ 1 rupee ಉಂಟು, 1 rupee ಹಾಕಿ. ವರ್ಲ್ಡ್ನ ಸೆಕೆಂಡ್ ಓಲ್ಡೆಸ್ಟ್ ಮ್ಯೂಸಿಯಂಗೆ ಕರ್ಕೊಂಬಂದಿದ್ದೀನಿ. ಇದನ್ನ ಗೌರ್ಮೆಂಟ್ ಮ್ಯೂಸಿಯಂ ಆಫ್ ಚೆನ್ನೈ ಅಂತ ಕರೀತಾರೆ, ಅಥವಾ ಮದ್ರಾಸ್ ಮ್ಯೂಸಿಯಂ ಅಂತ ಕರೀತಾರೆ. 1851 ಈ ಮ್ಯೂಸಿಯಂನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇದು ಮೃಗಾಲಯ ಆಗಿತ್ತು. ಪ್ರಾಣಿಗಳು ಯಥೇಚ್ಛವಾಗಿ ಕಡಿಮೆ ಆಗ್ತಾ ಹೋದಂಗೆ ಇದನ್ನ ವಸ್ತು ಸಂಗ್ರಹಾಲಯ ಆಗಿ ಈಗ ಚೇಂಜ್ ಮಾಡಿದ್ದಾರೆ. ಇದನ್ನ ಇವಾಗ ವರ್ಲ್ಡ್ನ ಸೆಕೆಂಡ್ ಲಾರ್ಜೆಸ್ಟ್ ಮ್ಯೂಸಿಯಂ ಅಂತಾನು ಕರೀತಾರೆ. ಇದನ್ನ ಯುರೋಪ್ ಅಥವಾ ರೋಮನ್ ಕಲ್ಚರ್ ನಲ್ಲಿ ಕಟ್ಟಾಗಿತ್ತು, ಆದ್ರೆ ಇವಾಗ ಇಲ್ಲಿನ ಮದ್ರಾಸ್ ಗೌರ್ಮೆಂಟ್ ಅವರು ಇದನ್ನ ತಗೊಂತಾರೆ. ಇವಾಗಲಿಂದ ಇದನ್ನ ಗೌರ್ಮೆಂಟ್ ಮ್ಯೂಸಿಯಂ ಆಫ್ ಚೆನ್ನೈ ಅಥವಾ ಮ್ಯೂಸಿಯಂ ಆಫ್ ಮದ್ರಾಸ್ ಅಂತ ಕರೀತಾರೆ. ಅದಕ್ಕೆ ಯೂಸ್ ಮಾಡ್ತಿದ್ವಿ ಅಂದರೆ ಕತ್ತಿ. ಇದು ನೋಡಿ ಯಾವಾಗಲೇ ನಾವು ಗವರ್ನರ್ನ ಕರ್ಕೊಂಡು ಹೋಗೋಕ್ಕಿದ್ದ ಕುದುರೆ ಗಾಡಿ. ಇಲ್ಲಿ ಮುಂದಗಡೆಗೆ ಕುದುರೆ ಕಟ್ತಿದ್ರು, ಅಲ್ಲಿ ಗವರ್ನರ್ ಕೂತ್ಕೊಳ್ತಿದ್ರು, ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಿದ್ರು.
ಹೆಂಗಿದೆ ಒಳಗಡೆ, ಅಲ್ಲಿ ಕುತ್ಕೊಳ್ಳೋರು, ಕೆಳಗಡೆ ಕಾಲಿಡೋರು, ಇಲ್ಲೇ ಗಾಡಿ ಓಡಿಸೋರಿಗೆ ಸ್ಪೇರ್ಸು ಇದ್ದಕ್ಕೆಲ್ಲ. ಅವಾಗ ಈಟಿ ದೊಣ್ಣೆ ಕೋಲೆಲ್ಲ ಯೂಸ್ ಮಾಡ್ತಿರಲ್ಲ ಆ ಥರ. ನೋಡಿ ಇದು ಹೆಂಗಿದೆ, ಸಕ್ಕ ಶಾರ್ಪ್ ಇದೆ. ಆದರೂ ನೋಡಿ ಏನೇನು ಡಿಸೈನ್ಗಳು ಯೂಸ್ ಮಾಡಿದ್ದಾರೆ, ಹೆಂಗೆ ಕಾಣುತ್ತೆ ಎಲ್ಲ ಜಾಯಿಂಟ್ಗಳೆಲ್ಲ ಹೆಂಗೆ ಹಾಕಿದ್ದಾರೆ ನೋಡಿ ಕಾಪರಲ್ಲಿ. ನೋಡಿ ಇದು ಹೆಂಗಿದೆ, ಎಷ್ಟು ದಪ್ಪ ಇದೆ. ಇದನ್ನೆಲ್ಲ ಇಟ್ಕೊಂಡು ಹೆಂಗೆ ಯುದ್ಧ ಮಾಡ್ತಿದ್ರು. ಇದೆಲ್ಲ ಕೈಗೆ ಹಾಕೊಳಕ್ಕೆ, ಇದು ಅಷ್ಟೇ ಕೈಗೆ ಹಾಕ್ಕೊಂಡು ಯುದ್ಧ ಮಾಡ್ತಿರಲ್ಲ. ಅದು ಎಲ್ಲ ತುಕ್ಕಿಡಿದ್ದಾವೆ. 2000 ವರ್ಷದ ಹಿಂದಿನ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ಇಲ್ಲಿದೆ ನೋಡಿ. ಇಲ್ಲೆಲ್ಲ ತಂತಿಗಳನ್ನ ಹಾಕಿದ್ದಾರೆ, ಈ ತಂತಿನ ಬಾರಿಸೋ ಸೌಂಡ್ಗಳು ಹೊರಬರ್ತಿತ್ತು. 2000 ವರ್ಷದ ಹಿಂದಿನ ಇವಾಗಲೂ ಇದೆ ಅಂದರೆ ಜಸ್ಟ್ ಯೋಚನೆ ಮಾಡಿ ಹೆಂಗಿರ್ಬೋದು ಅಂತ. ನೋಡಿ ಇಲ್ಲೊಂದು ಯುದ್ಧದ ಕತ್ತಿ ಇಟ್ಟಿದ್ದಾರೆ. ಇದು ಕತ್ತಿನೂ ಅಥವಾ ಮಟನ್ ಕಡಿಯೋ ಮಚ್ಚೋ ಒಂದು ಗೊತ್ತಾಗ್ತಿಲ್ಲ. ಇದು ಒಳ್ಳೆ ಮಹಿಷಾಸುರನ ಕತ್ತಿ ಇದ್ದಂಗಿದೆ. ಆನೆನ ಕಂಟ್ರೋಲ್ ಮಾಡೋಕ್ಕೆ ಈಟಿ ಇಟ್ಕೊಂಡಿರ್ತಾರಲ್ಲ, ಇಲ್ಲಿದೆ ನೋಡಿ ಎಲಿಫೆಂಟ್ ಗೋಡ್. ಈ ತುದಿದ್ರಲ್ಲಿ ಚೂಪ ಇರುತ್ತಲ್ಲ, ಇದನ್ನು ಆನೆ ತಲೆಗೆ ಚುಚ್ಚಿಬಿಡ್ತಾರೆ ಈ ಚೂಪದಲ್ಲಿ ಈ ಚೂಪದಲ್ಲಿ. ಅದಕ್ಕೆ ಇದನ್ನು ಮಾವುತ ಯಾವಾಗ ಇಟ್ಕೊಂಡೇ ಇರ್ತಾನೆ. ಇದು ನೋಡಿ ಟಿಪ್ಪು ಸುಲ್ತಾನ್ ಕೆನಾನ್ ಅಂತೆ. ಇದು ಇದ್ರ ಒಳಗಡೆ ಮಸಿ ಎಲ್ಲ ತುಂಬಿಟ್ಟು ಇಲ್ಲಿಂದ ಬೆಂಕಿ ಹಚ್ತಾರೆ, ಡಮ್ ಅಂತ ಹಾರ್ಕೊಂಡು ಹೋಗುತ್ತೆ. ಇದೆಲ್ಲ ಶಾರ್ಟ್ಸ್, ಈ ಬುಲೆಟ್ಸ್ಗಳಿರುತ್ತಲ್ಲ ಬುಲೆಟ್ಸು, ಬುಲೆಟ್ಸ್ ಹೆಂಗಿದೆ ನೋಡಿ ಅವಾಗಲೇ ಕಾಲೇಜ್ ಬುಲೆಟ್ಸ್ಗಳು. ಇದು ಒಳ್ಳೆ ಕತ್ತಿ, ಮಹಿಷಾಸುರನ ಕತ್ತಿ ಥರ ಇದೆ. ಇದು ನೋಡ್ರಿ ಗೌರ್ಮೆಂಟ್ ಆಫ್ ಇಂಡಿಯಾ ಚೇರು. ನಮ್ಮ ರಾಜಕಾರಣಿಗಳೆಲ್ಲ ಅರ್ಧಂಬರ್ಧ ಹೊಡ್ಕೊಂಡು ಸಾಯೋದೆ ಈ ಚೇರಿಗೆ. ತಗೊಂಬಂದು ಇಲ್ಲಿಟ್ಟವ್ರು ಅವರಿಗೆಲ್ಲ ಒಂದ್ಸತಿ ಇದನ್ನು ತೋರಿಸ್ಬಿಟ್ರೆ ಎಲ್ಲರೂ ನಂಚೇರು ನಂಚೇರು ಅಂತ ಇಲ್ಲಿಗೆ ಬಂದು ಕುತ್ಕೊಬೋದೇನೋ. ನೋಡಿ ಇದೆಲ್ಲ ಬ್ರಿಟಿಷರ ಕಾಲದ ಚೇರ್ಗಳು, ಅವಾಗ ಮಾಡಿರೋದು. ನೋಡಿ ಇಲ್ಲಿ ಕಾಣಿಸ್ತಿದಾರಲ್ಲ ಮಹಾನುಭಾವರು, ಇವರೆಲ್ಲ ನಮ್ಮ ದೇಶದ ಆಸ್ತಿಗಳನ್ನ ಕೊಳ್ಳೆ ಹೊಡ್ಕೊಂಡು ಹೋಗಕ್ಕೆ ಬಂದವರು. ಒಂದಿಬ್ರು ಮೂರು ಜನ ನಮ್ಮ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ. ಎಲ್ಲಾಗರು ಇವ್ರುಗಳು ಬರೋದೇನೋ ಬಂದ್ಬಿಟ್ರು, ಇವ್ರುಗಳ ಹೆಸರುಗಳನ್ನೆಲ್ಲ ನಮ್ದು ಇರೋಬರ ಸಿಲೆಬಸ್ಗಳನ್ನೆಲ್ಲ ಹಾಕ್ಬಿಟ್ಟು ಇವನ್ ಯಾವಾಗ ಬಂದ ಅವನ್ ಯಾವಾಗ ಬಂದ ಅಂತ ಹೇಳಿ ನಾವು ಅರ್ಧಕ್ಕರ್ಧ ಫೇಲ್ ಆಗಿರೋದೆ ಇವ್ರುಗಳ ಹೆಸರುಗಳನ್ನ ನೆನಪಿಸ್ಕೊಂಡು. ನೋಡ್ರಿ ಇಲ್ಲಿ ನೋಡ್ರಿ ಆನೆ ದಂತನೆಲ್ಲ ಕಿತ್ಕೊಬಂದು ಕಿತ್ಕೊಬಂದು ಏನೇನು ಮಾಡಿಟ್ಟಿದ್ದಾರೆ ಅಂತ. ಇದು ನೋಡಿ ಆನೆ ದಂತ, ಆನೆ ದಂತನ ಓಪನ್ ಮಾಡಿ ಅದರಲ್ಲೇನೋ ಡ್ರಾಯಿಂಗ್ ಮಾಡಿಟ್ಟಾರೆ. ನೋಡಿ ಈ ಥರ ಪೇಂಟಿಂಗ್ ಎಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ, ಅದಕ್ಕೆ ನೋಡಿ ಆನೆ ದಂತನ ಎತ್ಕೊಂಡು ಹೋಗ್ತಿದ್ವಿ. ನೋಡಿ ಅರ್ಧ ಆನೆ ದಂತ, ಅಲ್ಲಿರೋ ಆನೆ ದಂತದಲ್ಲೇ ಜಗ್ ಮಾಡ್ಕೊಂಡಾರೆ. ಅದು ನೀರು ಕುಡಿಯೋಕ್ಕೆ ಮನಸ್ಸಾದರೂ ಹೆಂಗೆ ಬರುತ್ತೆ ಅಂತ. ಇದರಲ್ಲಿ ಏನೋ ಬ್ರಷು ಮಾಡ್ಕೊಂಡ್ಬಿಟ್ಟಾರಲ್ಲ ಅವರು, ಇದೆಲ್ಲ ಮಾಡಿರೋದು ಆನೆ ದಂತದಲ್ಲಿ. ಸೊ ಅದಕ್ಕೆ ಆನೆ ದಂತ, ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಎಲ್ಲ ಇಲ್ಲಿರೋ ಆನೆಗಳನ್ನೆಲ್ಲ ಸಾಯಿಸ್ಬಿಡೋರು ಬ್ರಿಟಿಷರುಗಳು, ಎಲ್ಲ ಅವ್ರವ್ರ ದೇಶಕ್ಕೆ ಹೊತ್ಕೊಂಡು ಹೋಗೋರು ಕಳ್ಳನ ಮಕ್ಕಳು. ಇದು ನೋಡಿ ಗಂಧದ ಪೆಟ್ಟಿಗೆ ಅಂತೆ, ಗಂಧದಲ್ಲಿ ಮಾಡಿರೋದು. ಇದು ಗೊತ್ತಲ್ಲ ಚೆನ್ನೈ ಮಣಿ ಆಡ್ತೀವಲ್ಲ ಅಳಗುಡಿ ಮನೆ, ಆನೆ ದಂತದಲ್ಲಿ ಇಲ್ಲೊಂದು ಅರಮನೆ ಕಟ್ಬಿಟ್ಟವರು, ಇಲ್ಲೊಂದು ಅರಮನೆ, ಇಲ್ಲೊಂದು ಇಲ್ಲಿ ಕಾಣಿಸ್ತಿದೆಯಲ್ಲ. ಇದೆಲ್ಲ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ಜನರು ಯಾವ ಥರ ಕಲ್ಲುಗಳನ್ನ ಗೆಡ್ಡೆಗಣಿಸಿ ಕೇಳೋದಕ್ಕೆ ಯೂಸ್ ಮಾಡ್ತಿದ್ರು ಅಂತ. ಇಲ್ಲಿ ಹಾಕಿರೋದೆಲ್ಲ ಅದೇ ಥರದ್ದು ನೋಡಿ, ಕಲ್ಲುಗಳು ಯಾವ ಥರ ಶಾರ್ಪ್ ಇರ್ತಿತ್ತು, ಹೆಂಗೆ ಅವ್ರನ್ನ ರಕ್ಷಣೆ ಮಾಡ್ಕೊತಿದ್ರು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಕಾಣಿಸ್ತಿರೋದೆಲ್ಲ ಅವರ ಜೀವನ ಎಲ್ಲ ಯಾವ ಥರ ಇತ್ತು ಅಂತ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ನೋಡಿ ಬುಡಕಟ್ಟು ಜನಾಂಗದಿಂದ ಹಿಂಗೆ ಬಂದರು ಅಂತ. ನೋಡಿ ಈ ಥರ ಯುದ್ಧ ಮಾಡ್ತಿದ್ರು, ಆಮೇಲೆ ಕಲ್ಲುಗಳನ್ನೆಲ್ಲ ಹೆಂಗೆ ಇದು ಮಾಡಿದ್ರು, ಬೆಂಕಿನ ಹೆಂಗೆ ಆವಿಷ್ಕರಿಸಿದ್ರು. ಇಲ್ಲಿಂದ ಏನು ಬಟ್ಟೆ ಇಲ್ಲದೆ ಬಂದವರು ಈ ಥರ ಮುಂದೆ ಬಂದು 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 ನೋಡಿ ಯಾವ ಥರ ಒಂದು ಜನ್ರೇಷನಿಂದ ಒಂದು ಜನ್ರೇಷನಿಗೆ ಚೇಂಜ್ ಆಯಿತು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿ ತೋರಿಸಿದ್ರು ನೋಡಿ, ಆ ಯುದ್ಧಕ್ಕೆ ಟೈಮಿಗೆ ಬಂದಿರೋದು, ಆಮೇಲೆ ರಾಜಮನೆತನಗಳು ಬಂದಿರೋದು. ನೋಡಿ ಇವೆಲ್ಲ ರಾಜಮನೆತನಗಳು, ಇವರೆಲ್ಲ ರಾಜರುಗಳು, ಆಮೇಲೆ ಬರ್ತಾ ಹೆಂಗೆ ಚೇಂಜ್ ಆದರು ಅನ್ನೋದನ್ನು ಇಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ಫೈನಲ್ ರಾಜರ ತನಕ ಬಂದರು. ಇಲ್ಲಿಂದ ನವಯುಗ ಸ್ಟಾರ್ಟ್ ಆಗುತ್ತೆ ನೋಡಿ, ಹೆಂಗೆ ನವಯುಗ ಎಲ್ಲಿ ತನಕ ಬಂದಿದೆ, ಏನೂ ಬಟ್ಟೆ ಇಲ್ದಿದ್ದವರು ಲಾಸ್ಟಿಗೆ ಜೀನ್ಸ್ ಬಟ್ಟೆ ತನಕ ಬರೋಂಗಾಗಿದ್ದಾರೆ. ಇದೆಲ್ಲ 1950s ಎಬೋ ಈ ಲಾಸ್ಟ್ ಇರೋದು ನೋಡಿ. ಹಳೆ ಫೋನ್, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ, ಹಳೆ ಟೆಲಿಫೋನ್ ಯಾವ ಥರ ಇತ್ತು ಅನ್ಸ ನೋಡಿ. ಇಲ್ಲಿ ನಂಬರ್ ಹತ್ತೋದು, ಇಲ್ಲಿ ನಂಬರ್ ಹತ್ತಿರ ಇಲ್ಲಿಂದ ಫೋನ್ ಹೋಗುತ್ತೆ. ನೋಡಿ ಗುರು ಇವಾಗ ಮೊಬೈಲ್ ಬಂದ್ಬಿಟ್ಟಿದೆ. ಸೊ ಮೊದಲು ಈ ಥರ ಎಲ್ಲ ಇತ್ತು ಸಿಸ್ಟಮ್. ಬ್ರಿಟಿಷ್ ಕಳ್ಳನ ಮಕ್ಕಳು ಭಾರತದ ವಿಗ್ರಹಗಳನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ರಲ್ಲ, ಆದರೂ ಕೆಲವೊಂದನ್ನು ಇಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ನೋಡಿ. ಇದೆಲ್ಲ ಬ್ರಿಟಿಷರುಗಳು ಆಮೇಲೆ ಯುದ್ಧ ಟೈಮಲ್ಲಿ ಯಾರ ಕಣ್ಣಿಗೂ ಕಾಣದೇ ಇದ್ದಂಥ ಉಳ್ಕೊಂಡಿರುವಂಥ ಮೂರ್ತಿಗಳು ನೋಡಿ. ಇವೆಲ್ಲ ಕಂಚು ಆಮೇಲೆ ಹಿತ್ತಾಳೆ ಇದರಿಂದ ಮಾಡಿರ್ತಾರೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೆಲೆ ಇದಕ್ಕೆಲ್ಲ. ಸೊ ಅಂಥದ್ರಲ್ಲಿ ಇದನ್ನೆಲ್ಲ ಆ ಕಳ್ಳರುಗಳ ಕೈಯಿಂದ ತಪ್ಪಿಸ್ಕೊಂಡು ಇದನ್ನು ಉಳಿಸಿರೋದು. ಇಲ್ಲಿ ಇವಾಗ
ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಈ ಥರ ಆಗೋಗಿದೆ ನೋಡಿ. ಇದು ಒಳಗಡೆ ಇರೋದು ಆರ್ಕಿಯಾಲಜಿ ಗ್ಯಾಲರಿ. ಸೊ ಈ ಗ್ಯಾಲರಿ ಒಳಗಡೆ ಆವಾಗಿನ ಕಾಲದ ದೇವರ ಮೂರ್ತಿಗಳಾಗಿರ್ಬೋದು. ಒಲೆಗರಿ ತಾಳೆಗರಿ ಬರೆಯೋದು ನೋಡಿದ್ದೀವಿ. ಅವ್ರು ಇದು ನೋಡಿ ತಾಮ್ರ ಶೀಟ್ ಮೇಲೆ ಬರೆದಿರೋದು. ಇದೆಲ್ಲ ಇಂಡಿಜೀನಿಯಸ್ನ ಒಂದು ಸಮಾಜ ಬರೋಕ್ಕಿಂತ ಮುಂಚೆನೇ ವಿಗ್ರಹಗಳು. ಎಲ್ಲ ಕಟ್ 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 ಮಾಡಿದ್ದಾರೆ. ಇವೆಲ್ಲ ಆಲ್ಮೋಸ್ಟ್ ಆಲ್ ಬುದ್ಧ ಸಮಯದಲ್ಲಿ ನಶಿಸಿ ಹೋಗಿರೋಂಥದ್ದು ಅಥವಾ ನೈಸರ್ಗಿಕ ಭೂಕಂಪ ಚಂಡಮಾರುತ ಆಮೇಲೆ ಸೈಕ್ಲೋನ್ ಆ ಥರ ಎಲ್ಲ ಬಂದಿರುತ್ತಲ್ಲ ಅವಾಗೆಲ್ಲ ಮುಳುಗೋಗಿ ಮಣ್ಣಡಿಯಾಗಿರುತ್ತೆ. ಅದನ್ನೆಲ್ಲ ತೆಗೆದು ಇರೋದ್ರಿಂದ ಕೆಲವೊಂದು ಕಟ್ಟಾಗಿರುತ್ತೆ. ಸೊ ಇವಾಗೆಲ್ಲ ಯಾರಾದರೂ ಮಣ್ಣಿನ ಅರ್ತ್ ವರ್ಕ್ಸ್ ಏನಾದರೂ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಸಿಗುತ್ತಲ್ಲ ಅದನ್ನೆಲ್ಲ ತಗೊಬಂದು ತಗೊಬಂದು ಇಲ್ಲಿ ಇಟ್ಟಿರ್ತಾರೆ. ನೋಡಿ ಇದೆಲ್ಲ ಪುರಾತನ ಕಾಲದಲ್ಲಿ ಕೆತ್ತಿರುವಂಥದ್ದು. ಇದೆಲ್ಲ ಏನಂದ್ರೆ ಏನೂ ಅರ್ಥ ಆಗಲ್ಲ. ಸುಮ್ಮನೆ ವಿಡಿಯೋದಲ್ಲಿ ತೋರ್ಸಕ್ಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ, ಬಟ್ ನೀವೇ ಬಂದಿದ್ದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸಖತ್ತಾಗಿರುತ್ತಂತಲೇ ಹೇಳ್ಬೋದು. ನೋಡಿ ಚಕ್ರಗಳು ಕಲ್ಲು. ಸೊ ನಮಗೆ ಮಾತ್ರ ಇದನ್ನು ನೋಡೋದಕ್ಕೆ ಕಲ್ಲು ರೌಂಡ್ ಗೆರೆ ಹೇಳ್ಕೊಂಡು ಹೋಗಿದ್ದೀರಾ ಅಂತ. ಬಟ್ ಇದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ಸ್ಟಡಿ ಮಾಡ್ತಾರಲ್ಲ ಅವರಿಗೆಲ್ಲ ಒಂದೊಂದು ಗೆರೆಯಿಂದನೂ ಗೊತ್ತಾಗುತ್ತೆ ಯಾವ್ರ ಯಾರ ಕಾಲದಲ್ಲಿ ಅದನ್ನು ಕೆತ್ತಿರೋದು ಅಂತ. ನೋಡಿ ಹೆಂಗಿದೆ, ಏನು ಸಂಗತ ಕೆತ್ತಿದ್ದಾರೆ. ಇಷ್ಟೇ ಅಲ್ಲ ಗುರು, ಮುಂದಿನ ವೀಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತೊಗೊಂಬರ್ತೀನಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಹಾಕುವಂಥ ವೀಡಿಯೋ ಪಾಪಪ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.